ಅವರು ಈ ದೇಶಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರವಾಗಿದ್ದು, ಕೈಗಾರಿಕೆಯಲ್ಲಿ ಭೀಷ್ಮ ಅಂತ ಹೇಳ್ಬೋದು. ಅವರು ಸುಮಾರು 86 ವರ್ಷಗಳು, ಸ್ವತಂತ್ರ ಭಾರತಕ್ಕೆ ಮೊದಲು ಅವರ ವಿಷನ್ ಟಾಟಾ ಇನ್ಸ್ಟಿಟ್ಯೂಟಿಂದ ಹಿಡಿದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲ ಕೆಲಸಗಳು ಕೂಡ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲು ಆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಆ ಕಾಲದಿಂದ ಈ ಕಾಲದವರೆಗೂ ಅವರು ಒಂದು ಅತ್ಯಂತ ಹಿರಿಯ ಕೈಗಾರಿಕೋದ್ಯಮಿ, ಕೈಗಾರಿಕೆಯ ಭೀಷ್ಮ ಅಂತ ಕರಿಬಹುದು. ಅವರು ಇವತ್ತು ನಾವು ಹಗಲಿದ್ದಾರೆ. ಅವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಭಗವಂತ ಒಂದು ಈ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡಲಿ. ಅವರ ಮಾರ್ಗದರ್ಶನ, ಅವರ ಮಾರ್ಗ ದಾರಿದೀಪವಾಗಲಿ, ಮುಂದಿನ ಕೈಗಾರಿಕೋದ್ಯಮಿಗಳಿಗೆ ಒಂದು ಮಾರ್ಗದರ್ಶನವಾಗಲಿ. ಅವರು ಮಾಡಿದಂತ ಕೆಲಸ ಅಪಾರವಾದ ಕೊಡುಗೆ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ. ಅವರು ಈ ದೇಶಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರವಾಗಿದ್ದು, ಕೈಗಾರಿಕೆಯಲ್ಲಿ ಭೀಷ್ಮ ಅಂತ ಹೇಳ್ಬೋದು. ಅವರು ಸುಮಾರು 86 ವರ್ಷಗಳು, ಸ್ವತಂತ್ರ ಭಾರತಕ್ಕೆ ಮೊದಲು ಅವರ ವಿಷನ್ ಟಾಟಾ ಇನ್ಸ್ಟಿಟ್ಯೂಟಿಂದ ಹಿಡಿದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲ ಕೆಲಸಗಳು ಕೂಡ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲು ಆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಆ ಕಾಲದಿಂದ ಈ ಕಾಲದವರೆಗೂ ಅವರು ಒಂದು ಅತ್ಯಂತ ಹಿರಿಯ ಕೈಗಾರಿಕೋದ್ಯಮಿ, ಕೈಗಾರಿಕೆಯ ಭೀಷ್ಮ ಅಂತ ಕರಿಬಹುದು. ಅವರು ಇವತ್ತು ನಾವು ಹಗಲಿದ್ದಾರೆ. ಅವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಭಗವಂತ ಒಂದು ಈ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡಲಿ. ಅವರ ಮಾರ್ಗದರ್ಶನ, ಅವರ ಮಾರ್ಗ ದಾರಿದೀಪವಾಗಲಿ, ಮುಂದಿನ ಕೈಗಾರಿಕೋದ್ಯಮಿಗಳಿಗೆ ಒಂದು ಮಾರ್ಗದರ್ಶನವಾಗಲಿ. ಅವರು ಮಾಡಿದಂಥ ಕೆಲಸ ಅಪಾರವಾದ ಕೊಡುಗೆ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೋಣ.